नमस्कार स्नेहितरे एल्लरिगू पी के वि कन्नड यूट्यूब चानल्गे स्वागत इवत्तिन वीडियोदल्ली नानु निमगे तिळिसिकोडुव विषय एनप्प अंतंद्रे यात्र ई लेबर कार्ड अथवा कार्मिक कार्ड इरुत्तो अवरु एव्री मंत ಪ್ರತಿ ತಿಂಗಳು ರೂಪಾಯಿ 3000 ಪಿಂಚಣಿ ಅಥವಾ ಪೆನ್ಷನ್ ಪಡೆದು ಹೇಗೆ ಎಂದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಸುಮಾರು ಜನ ಹತ್ರ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಇದ್ದು ಅವರು ರೂಪಾಯಿ 3000 ಪಿಂಚಣಿಯನ್ನು ಪಡೀತಾ ಇಲ್ಲ, ಸೊ ಅವರಿಗೆ ಮಾಹಿತಿ ಇಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತೀನಿ. ನೀವು ಕೂಡ ಈ ಮಾಹಿತಿಯನ್ನು ಈ ವಿಡಿಯೋ ನೋಡಿದ ಮೇಲೆ ನೀವು ಕೂಡ ತುಂಬ ಈಸಿಯಾಗಿ ರೂಪಾಯಿ 3000 ಪಿಂಚಣಿಯನ್ನು ಪಡೆಯಬಹುದು ಸ್ನೇಹಿತರೆ. ಸೊ ಬನ್ನಿ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಈ ಯಾತ್ರ ಈ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಇರುತ್ತೋ ಅಂತಹ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕನು ಕರ್ನಾಟಕದ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಎವ್ರಿ ಮಂತು ಪ್ರತಿ ತಿಂಗಳು ರೂಪಾಯಿ 3000 ಪಿಂಚಣಿ ಪಡೆದಿಗೆ ಪಡೆದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಯಾವುವು, ಯಾರೆಲ್ಲ ಅರ್ಜಿ ಹಾಕೋದು, ಅದನ್ನೇ ಆನ್ಲೈನ್ ಮೂಲಕ ಅರ್ಜಿ ಹಾಕೋದು ಹೇಗೆ ಎಂದು ಸಂಪೂರ್ಣ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಅದಕ್ಕಿಂತ ಮುಂಚೆ ಒಂದು ವೇಳೆ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ದಯವಿಟ್ಟು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಆಲ್ ನೋಟಿಫಿಕೇಶನ್ ಬೆಲ್ ಕ್ಲಿಕ್ ಮಾಡಿ. ಸೊ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋಗಳನ್ನು ನೀವು ನೋಡಬಹುದು ಸ್ನೇಹಿತರೆ. ಸ್ನೇಹಿತರೆ, ಯಾರ ಹತ್ರ ಈ ಲೇಬರ್ ಕಾರ್ಡ್ ಅಥವಾ ಕಾರ್ಮ ಕಾರ್ಡ್ ಇರ್ತೋ ಅವ್ರಿಗೆ 60 ವರ್ಷ ಆದಮೇಲೆ, ಹೌದು ಸ್ನೇಹಿತರೆ, ಅವರಿಗೆ 60 ವರ್ಷ ಆದಮೇಲೆ ಎವ್ರಿ ಮಂತು ಪ್ರತಿ ತಿಂಗಳು ಅವರಿಗೆ 3000 ರೂಪಾಯಿ ಪಿಂಚಣಿ ಅಥವಾ ಪೆನ್ಷನನ್ನು ಪಡೆಯಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಸುಮಾರು ಜನ ಹತ್ರ ಲೇಬರ್ ಕಾರ್ಡ್ ಅಥವಾ ಕಾರ್ಮ ಕಾರ್ಡ್ ಇದೆ, ಬಟ್ ಅವರಿಗೆ ಈ ಮಾಹಿತಿ ಇಲ್ಲ ಹೇಗಪ್ಪ ಪಡೆಯದಂತ. ಸೊ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ನೀವು ಈ ವಿಡಿಯೋ ನೋಡಿದ ಮೇಲೆ ನೀವು ಕೂಡ ಯಾತ್ರ ಈ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಇರುತ್ತೋ ಅವ್ರು ಕೂಡ ಈ ಪಿಂಚಣಿಯನ್ನು ತುಂಬ ಈಸಿಯಾಗಿ ಸುಲಭವಾಗಿ ಪಡೆಯಬಹುದು ಸ್ನೇಹಿತರೆ. ಮೊದಲೇ ನೀವು ಈ ಪೇಜ್ ಓಪನ್ ಮಾಡ್ಕೊಳ್ಳಿ. ಈ ಪೇಜಲ್ಲಿ ಲಿಂಕ್ಗಳನ್ನು ಕೆಳಗೆ ಕೊಡ್ತೀನಿ, ಆ ಲಿಂಕ್ನ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಈ ಪೇಜ್ ಓಪನ್ ಮಾಡ್ಕೋಬೋದು. ಈ ಪೇಜ್ ಓಪನ್ ಆದಮೇಲೆ ಈ ಕಾಣ್ತಲ್ಲ ಈ ಕೆಳಗೆ ಸ್ಕ್ರಾಲ್ ಮಾಡ್ಕೊಳ್ಳಿ. ನೋಡಿ, ಎರಡನೇ ಬಾಕ್ಸಲ್ಲಿ ಸೇವೆಗಳು ಮತ್ತು ಯೋಜನೆಗಳು ಅಂತ ಅಲ್ಲಿ ಮೂರನೇ ಆಪ್ಷನ್ ಇದೆಯಲ್ಲ, ಪಿಂಚಣಿ ಸೌಲಭ್ಯ ಅಂತ, ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ಇಲ್ಲಿ ಓಪನ್ ಆಗಿದೆ ಪಿಂಚಣಿ ಸೌಲಭ್ಯ ಅಂತ. ಸೊ ಈ ಪೇಜಲ್ಲಿ ಈ ಪಿಂಚಣಿ ಸೌಲಭ್ಯಕ್ಕೆ ಬೇಕಾದ ಅರ್ಹತೆಗಳೇನು, ಅಂದರೆ ಪಿಂಚಣಿ ಮಂಜೂರಾತಿ ಹೇಗೆ ಅಪ್ಲೈ ಮಾಡೋದು ಹೇಗೆ, ಅಂದರೆ ಆನ್ಲೈನ್ ಮೂಲಕ ಅಪ್ಲೈ ಮಾಡೋದು ಹೇಗೆ ಅಂತ ಸಂಪೂರ್ಣ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಯಾತ್ರ ಈ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಇರುತ್ತೋ ಅವರಿಗೆ 60 ವರ್ಷ ಆದಮೇಲೆ ಅವರಿಗೆ ಪಿಂಚಣಿ ಸೌಲಭ್ಯ ಸಿಗೋದು. ಸೊ ಅವರಿಗೆ 60 ವರ್ಷ ಆದಮೇಲೆ ಪಿಂಚಣಿ ಸೌಲಭ್ಯವನ್ನು ಪಡೆಯೋಕ್ಕಿಂತ ಮುಂಚೆ ಅವರು 3 ವರ್ಷಗಳ ಕಂಟಿನ್ಯೂ ಆಗಿ ಈ ಕಾರ್ಮಿಕ ಮಂಡಳಿಯ ಮೆಂಬರ್ ಆಗಿರಬೇಕು ಸ್ನೇಹಿತರೆ. ಒಂದು ವೇಳೆ ಅವರು ಮೆಂಬರ್ ಆಗಿಲ್ಲದ್ರೆ ಅವರಿಗೆ ಪಿಂಚಣಿ ಸೌಲಭ್ಯ ಸಿಗಲ್ಲ. ಸೊ ಕಂಟಿನ್ಯೂ ಆಗಿ ಅವರು 3 ವರ್ಷಗಳ ಮೆಂಬರ್ ಆಗಿರಬೇಕು. ನಂತರ ಈ ಪಿಂಚಣಿಯನ್ನು ಪಡೆಯೋದಕ್ಕೆ ಇನ್ನೊಂದು ಕಂಡೀಷನ್ ಇದೆ, ಏನಪ್ಪ ಅಂದರೆ ನೋಂದಾಯಿತ ನಿರ್ಮಾಣ ಕಾರ್ಮಿಕನು 60 ವರ್ಷ ವಯಸ್ಸಿನವರೆಗೂ ಯಾವುದೇ ಬಾಕಿ ಇಲ್ಲದೆ ವಂತಿಗೆಯನ್ನು ಮಂಡಳಿಗೆ ಪಾವತಿಸಿರಬೇಕು ಸ್ನೇಹಿತರೆ. ಅಂದರೆ ಯಾತ್ರ ಈ ಲೇಬರ್ ಕಾರ್ಡ್ ಅಂದರೆ ಕಾರ್ಮಿಕ ಕಾರ್ಡ್ ಹೊಂದಿರ್ತಾನೋ ಅಂಥ ಕಾರ್ಮಿಕನು ವರ್ಷ ಕಟ್ಟಬೇಕಲ್ಲ ಫೀಸು, ಹೌದು ಫೀಸ್ನ ಇಲ್ಲ, ಪ್ರತಿಯೊಂದು ಫೀಸ್ನ ಎಲ್ಲ ಕರೆಕ್ಟಾಗಿ ಕಟ್ಟಿರಬೇಕು, ಯಾವುದು ಬಾಕಿ ಇಲ್ಲದೆ ಮಂಡಳಿಗೆ ಪಾವತಿಸಿರಬೇಕು ಸ್ನೇಹಿತರೆ. ಸೊ ನಂತರ ಇವಾಗ ಈ ಪಿಂಚಣಿ ಸೌಲಭ್ಯವನ್ನು ಪಡೆಯೋದಕ್ಕೆ ಬೇಕಾದ ಡಾಕ್ಯುಮೆಂಟ್ಸು ಯಾವು, ಹೌದು ಸ್ನೇಹಿತರೆ, ಯಾತ್ರ ಈ ಲೇಬರ್ ಕಾರ್ಡ್ ಕಾರ್ಮಿಕ ಹೊಂದಿರ್ತಾನೋ ಅಂಥ ಕಾರ್ಮಿಕನು ಈ ಪಿಂಚಣಿ ಸೌಲಭ್ಯವನ್ನು ಪಡೆಯೋದಕ್ಕೆ ಅರ್ಜಿ ಹಾಕಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಯಾವಪ್ಪ ಅಂದರೆ ನೋಡಿ ಕೊಟ್ಟಿದ್ದಾರೆ. ನಂಬರ್ 1 ಬಂದು ಮಂಡಳಿಯಿಂದ ನೀಡಲಾದ ಮೂಲ ಗುರುತಿನ ಚೀಟಿ, ಅಂದರೆ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡು. ನಂತರ ಫಲಾನುಭವಿಯ ಬ್ಯಾಂಕಿನ ಪಾಸ್ಬುಕ್, ಹೌದು ಯಾರು ಅರ್ಜಿ ಹಾಕ್ತಾರೋ ಅವರ ಬ್ಯಾಂಕಿನ ಪಾಸ್ಬುಕ್ ಬೇಕಾಗುತ್ತೆ. ಆ ಬ್ಯಾಂಕಿನ ಪಾಸ್ಬುಕ್ಕಲ್ಲಿ ಫ್ರಂಟ್ ಪೇಜ್ ಬೇಕಾಗುತ್ತೆ, ಅದರಲ್ಲಿ ಅಕೌಂಟ್ ನಂಬರ್, IFSC ಕೋಡ್ ಮತ್ತು ಹೆಸರು ಇಲ್ಲ ಕರೆಕ್ಟಾಗಿರಬೇಕು, ಅದಕ್ಕೇ ಎವ್ರಿ ಮಂತ್ ಅಮೌಂಟ್ ಸೆಂಡ್ ಆಗೋದು. ನಂತರ ಜೀವಿತ ಪ್ರಮಾಣ ಪತ್ರವನ್ನು ನೀಡತಕ್ಕದ್ದು, ಅಂದರೆ ಯಾರು ಅರ್ಜಿ ಹಾಕ್ತಾರೋ ಅವರು ಜೀವಂತವಾಗಿ ಇದರಂತೆ ನಿನ್ನುವ ಒಂದು ಪ್ರಮಾಣ ಪತ್ರವನ್ನು ನೀಡತಕ್ಕದ್ದು ಸ್ನೇಹಿತರೆ. ನಂತರ ರೇಷನ್ ಕಾರ್ಡ್ನ ಒಂದು ಜೆರಾಕ್ಸ್ ಬೇಕಾಗುತ್ತೆ, BPL ರೇಷನ್ ಕಾರ್ಡ್ನ ಒಂದು ಜೆರಾಕ್ಸ್ ಬೇಕಾಗುತ್ತೆ. ನಂತರ ಉದ್ಯೋಗದ ಅದು ಹಿಡ್ಕೊಣ ಪತ್ರ ಬೇಕಾಗುತ್ತೆ, ಅಂದರೆ ನೀವು ಎಲ್ಲಿ ಕೆಲಸ ಮಾಡ್ತಿರೋ ಆ ಬಿಲ್ಡಿಂಗ್ ಓನರ್ ಅಥವಾ ಕಾಂಟ್ರಾಕ್ಟರ್ ಅಥವಾ ಪಂಚಾಯತಿಯಿಂದ ಒಂದು ಪತ್ರ ಬೇಕಾಗುತ್ತೆ. ನಂತರ ಫಲಾನುಭವಿಯು 60 ವರ್ಷ ತಲುಪಿದ ನಂತರ 6 ತಿಂಗಳ ಒಳಗಾಗಿ ಅರ್ಜಿಯನ್ನು ಸಲ್ಲಿಸುವುದು, ಅಂದರೆ ಅಪ್ಲಿಕೇಶನ್ ಹಾಕೋದು ಯಾವಾಗ ಅಂದರೆ ಆ ವ್ಯಕ್ತಿಗೆ, ಯಾರಿಗೆ ನೀವು ಅಪ್ಲಿಕೇಶನ್ ಹಾಕ್ತಿರೋ ಆ ವ್ಯಕ್ತಿಗೆ 60 ವರ್ಷ ಆಗಿರಬೇಕು. 60 ವರ್ಷ ಆದಮೇಲೆ ನೀವು ಅಪ್ಲಿಕೇಶನ್ ಹಾಕಬೇಕು, ಆದರೆ 60 ವರ್ಷ ಆಗುತ್ತಲ್ಲ ಅದರ 6 ತಿಂಗಳ ಒಳಗೆ ನೀವು ಈ ಅಪ್ಲಿಕೇಶನ್ ಹಾಕಬೇಕು ಸ್ನೇಹಿತರೆ. ಸೊ ಮತ್ತೆ ನಿಮ್ಗೆ ಹೇಳಿದ್ರೆ ಇಷ್ಟು ಡಾಕ್ಯುಮೆಂಟ್ಸ್ ನೀವು ಎತ್ಕೊಂಡು ಅಪ್ಲಿಕೇಶನ್ ನಂಬರ್ 12 ಈ ಅಪ್ಲಿಕೇಶನ್ ನಿಮ್ಮ ಆಫೀಸಲ್ಲಿ ಕೊಡ್ತಾರೆ, ನಿಮ್ಮ ಕಾರ್ಮಿಕ ಮಂಡಳಿ ಕೊಡ್ತಾರೆ, ಆ ಅಪ್ಲಿಕೇಶನ್ ಇಸ್ಕೊಂಡು ನೀವು ಅದನ್ನ ಫಿಲ್ ಅಪ್ ಮಾಡ್ಬಿಟ್ಟು ಮತ್ತೆ ಹೇಳಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಅಟ್ಯಾಚ್ ಮಾಡಿಬಿಟ್ಟು ನೀವು ನಿಮ್ಮ ಹತ್ತಿರದ ಕಾರ್ಮಿಕ ಮಂಡಳಿ ಕೊಟ್ಟರೆ ಅವರು ನಿಮ್ಮ ಅಪ್ಲಿಕೇಶನ್ನ ಮೂವ್ ಮಾಡ್ತಾರೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳು ಈ ಪಿಂಚಣಿ ಸೌಲಭ್ಯವನ್ನು ಪಡೆಯೋದಕ್ಕೆ ಬೇಕಾಗುತ್ತೆ ಸ್ನೇಹಿತರೆ. ಸೊ ಬನ್ನಿ ನೋಡೋಣ ಈ ಪಿಂಚಣಿ ಸೌಲಭ್ಯವನ್ನು ಪಡೆಯೋದಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಸೊ ಅರ್ಜಿ ಹಾಕೋದಕ್ಕೆ ಮೊದಲು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಇಲ್ಲಿ ಕಾಣ್ತಲ್ಲ ಸೇವಸ್ ಅಂತ, ಈ ಸೇವಸ್ ಒಂದು ಆಫೀಷಿಯಲ್ ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ಇದರ ಲಿಂಕ್ಗಳನ್ನು ಕೆಳಗೆ ಕೊಡ್ತೀನಿ, ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಈ ಪೇಜ್ ಓಪನ್ ಹಾಕ್ಬೋದು. ಸೊ ಇಲ್ಲಿ ಕಾಣ್ತಲ್ಲ ಫಸ್ಟ್ನೇ ಬಾಕ್ಸಲ್ಲಿ ನೋಂದಂತ ಬಳಕೆದಾರರು ಲಾಗಿನ್ ಬಿಡಿ ಅಂತ, ಸೊ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಆಡಿ ಲಾಗಿನ್ ಆಗಿದ್ದೀನಿ. ಒಂದು ವೇಳೆ ನೀವು ಲಾಗಿನ್ ಆಗಿಲ್ಲ ಅಂದರೆ ಕಾಣ್ತಲ್ಲ ಎರಡನೇ ಬಾಕ್ಸು ಹೊಸ ಬಳಕೆದಾರ ಅಂತ, ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಂಡು ನೀವು ಲಾಗಿನ್ ಮಾಡ್ಕೋಬೋದು.
ನಂತರ ಲಾಗಿನ್ ಆದಮೇಲೆ ನೀವು ಲಾಗಿನ್ ಮಾಡಬೇಕು ಕೊಟ್ಟಿರುವಂಥ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಅದಕ್ಕೊಂದು ಓ ಟಿ ಪಿ ಸೆಂಡ್ ಆಗುತ್ತೆ, ಕಾರಣ ಗೆಟ್ ಓ ಟಿ ಪಿ ಕೊಟ್ಟರೆ ಅದಕ್ಕೆ ಓ ಟಿ ಪಿ ಸೆಂಡ್ ಆಗುತ್ತೆ, ನೋಡಿ ಓ ಟಿ ಪಿ ಸೆಂಡ್ ಆಗಿದೆ. ಓಕೆ ಅಂತ ಕ್ಲಿಕ್ ಮಾಡಿಕೊಂಡು ನಿಮಗೆ ಬಂದಿರುವಂಥ ಓ ಟಿ ಪಿನ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಕ್ಯಾಚ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ, ಕಾಣ್ತಲ್ಲ 9226769 ಅಂತ. ಆ ಕ್ಯಾಚ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಕಾಣ್ತಲ್ಲ ಬಾಟಮಲ್ಲಿ ಸಬ್ಮಿಟ್ ಅಂತ, ಸಬ್ಮಿಟ್ ಮಾಡಿದ್ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ನೋಡಿ ಓಪನ್ ಆಗಿದೆ ಸೇವ್ ಎಸ್ ಅಂತ. ಸೊ ಇಲ್ಲಿ ಕಾಣ್ತಲ್ಲ ಅಪ್ಲೈ ಫಾರ್ ಸರ್ವಿಸ್ ಅಂತ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇನ್ನೊಂದು ಆಪ್ಷನ್ ಓಪನ್ ಆಗುತ್ತೆ, ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ, ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ಇಲ್ಲಿ ಓಪನ್ ಆಗಿದೆ. ಇಲ್ಲಿ ನೋಡಿ ಸರ್, ಇಲ್ಲಿ ಸುಮಾರು ಸೇವೆಗಳು ಓಪನ್ ಆಗಿದೆ, ಸುಮಾರು ಸರ್ವಿಸ್ಗಳು ಓಪನ್ ಆಗಿದೆ. ಸೊ ನಾವಿವಂತೂ ಅಪ್ಲಿಕೇಶನ್ ಹಾಕುವಂಥದ್ದು ಲೇಬರ್ ಕಾರ್ಡ್ ಇರುವಂಥ ಪೆನ್ಷನ್ ಅಲ್ವಾ. ಸೊ ಇಲ್ಲಿ ಕಾಣ್ತಲ್ಲ ಸರ್ಚ್ ಬಾಕ್ಸು, ಆ ಸರ್ಚ್ ಬಾಕ್ಸಲ್ಲಿ ಹೋಗ್ಬಿಟ್ಟು ಲೇಬರ್ ಅಂತ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಸರ್ಚ್ ಕೊಡಿ, ಎಲ್ ಎ ಬಿ ಓ ಯು ಆರ್ 11 ಕೊಟ್ಟು ಸರ್ಚ್ ಕೊಡಿ ಅಂತ. ನೋಡಿ ಓಪನ್ ಆಗಿದೆ, ಆಧಾರ್ನೇ ನಂಬರು ನೋಡಿ ಓಪನ್ ಇದೆ, ಅಪ್ಲಿಕೇಶನ್ ಫಾರ್ ಪೆನ್ಷನ್ ಅಂತ. ಸೊ ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ಅಂತ. ಸೊ ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ಫಾರ್ ಪೆನ್ಷನ್ ಅಂತ, ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಅಪ್ಲಿಕೇಶನ್ ಪೇಜ್ ಓಪನ್ ಅಂತ, ನೋಡಿ ಓಪನ್ ಆಗಿದೆ ಅಪ್ಲಿಕೇಶನು. ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೀಡುವ ಈ ನಿವೃತ್ತಿ ವೇತನಕ್ಕೆ ಅಥವಾ ಪಿಂಚಣಿಗೆ ಅರ್ಜಿ ಓಪನ್ ಆಗಿದೆ, ಅಪ್ಲಿಕೇಶನ್ ಫಾರ್ ಪೆನ್ಷನ್ ಅಂತ. ಸೊ ಯಾತ್ರ ಈ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಇರುತ್ತೋ ಅವರಿಗೆ ಪ್ರತಿ ತಿಂಗಳು 300 ಪಿಂಚಣಿ ಪಡೋದಕ್ಕೆ ಅಪ್ಲಿಕೇಶನ್ ಓಪನ್ ಆಗಿದೆ. ಸರಿ, ಇಲ್ಲಿ ನೀವು ಪ್ರತಿಯೊಂದು ಅಪ್ಲಿಕೇಶನ್ನ ಪ್ರತಿಯೊಂದು ಮಾಹಿತಿನ ಫಿಲಪ್ ಮಾಡಬೇಕು. ಏನಪ್ಪ ಅಂದರೆ ಫಸ್ಟ್ನೇ ಬಾಕ್ಸಲ್ಲಿ ಕೇಳೋದು ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಎಂಟ್ರಿ ಮಾಡ್ಕೊಳ್ಳಿ, ಯಾರು ಅರ್ಜಿ ಹಾಕ್ತಾರೋ ಅವರ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಎಂಟ್ರಿ ಮಾಡ್ಕೊಳ್ಳಿ. ಎರಡನೇ ಬಾಕ್ಸ್ನಲ್ಲಿ ಅವರ ರೇಷನ್ ಕಾರ್ಡ್ ಸಂಖ್ಯೆಯನ್ನು ಎಂಟ್ರಿ ಮಾಡ್ಕೊಳ್ಳಿ. ಮೂರನೇ ಬಾಕ್ಸ್ನಲ್ಲಿ ಅವರ ಹೆಸರು, ಅವರ ಆಧಾರ್ ಕಾರ್ಡ್ ಇರುವಂತಹ ಹೆಸರನ್ನು ಎಂಟ್ರಿ ಮಾಡ್ಕೊಳ್ಳಿ. ನಾಲ್ಕು ಬಾಕ್ಸ್ನಲ್ಲಿ ಅವರ ಡೇಟ್ ಆಫ್ ಬರ್ತು, ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ನಂತರ ಐದನೇ ಬಾಕ್ಸ್ನಲ್ಲಿ ವಿಳಾಸ, ಅಡ್ರೆಸ್, ವಿಲೇಜು, ಪೋಸ್ಟು, ತಾಲೂಕು, ಜಿಲ್ಲೆ, ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ನಂತರ ಅವರಿಗೆ ಈಗ ಪ್ರೆಸೆಂಟ್ ಎಷ್ಟು ವಯಸ್ಸಾಗಿದೆ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ನಂತರ ಕೇಳುವಂಥದ್ದು ಅವ್ರ ಫೋನ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ, ಅದಕ್ಕೆ ಓ ಟಿ ಪಿನ ಸೆಂಡ್ ಆಗುತ್ತೆ. ಸೊ ಕಟ್ಟ ನೋಡಿಕೊಂಡು ಅವರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಫೋನ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಕೇಳುವಂಥದ್ದು ಫಲಾನುಭವಿಯ ನೋಂದಣಿ ಸಂಖ್ಯೆ, ಅಂದರೆ ಅವರ ಲೇಬರ್ ಕಾರ್ಡ್ ಸಂಖ್ಯೆ ಅಥವಾ ಅವರದ ಕಾರ್ಮಿಕ ಕಾರ್ಡ್ ಸಂಖ್ಯೆ ಅಂತಿರುತ್ತೆ, ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ನಂತರ ಕೇಳುವಂಥದ್ದು ಫಲಾನುಭವಿಯು ನೋಂದಣಿ ದಿನಾಂಕ, ಅಂದರೆ ನಿಮಗೆ ಈ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಯಾವಾಗ ಸಿಕ್ತು, ಯಾವಾಗ ನಿಮಗೆ ಸಿಕ್ಕಿದೆ, ಅದರ ಒಂದು ಡೇಟ್ ಇರ್ತದೆ, ಆ ಡೇಟ್ನಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಡೇಟು, ಮಂತು, ಇಯರ್ ಅದನ್ನೇ ಆಯ್ಕೆ ಮಾಡ್ಕೊಳ್ಳಿ. ನಂತರ ನಿಮಗೆ ಈ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ನಿಮಗೆ ಕೊಟ್ಟಾಗ ನಿಮ್ಗೆ ವಯಸ್ಸು ಎಷ್ಟಾಗಿತ್ತು ಅದನ್ನಲ್ಲಿ ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಕೇಳುವಂಥದ್ದು ನಿಮಗೆ 60 ಆದಮೇಲೆ ನಿಮಗೆ ಎಷ್ಟು ಏಜ್ ಆಗುತ್ತೆ ನೋಡ್ಕೊಂಡಿದ್ರೆ 60 ವಯೋಮಿತಿ ತಲುಪಿದ ದಿನಾಂಕ, ನಿಮಗೆ 60 ಆಗುವ ಡೇಟ್ ಮತ್ತು ಮಂತ್ ಇಯರ್ ಕೇಳುತ್ತೆ, ಅದರಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ನಂತರ ಕೇಳುವಂಥದ್ದು ಪಿಂಚಣಿ, ಅಂದರೆ ನೀವು ಇದಕ್ಕಿಂತ ಮುಂಚೆ ಯಾವ್ದಾದ್ರು ಸರ್ಕಾರದ ಇಲಾಖೆಯಿಂದ ನೀವು ಪಿಂಚಣಿ ಪಡಿಸಿದ್ದೀರಾ ಅಂತ ಕೇಳುತ್ತೆ, ಹೌದು ಹೌದು ಇಲ್ಲದ್ರೆ ಇಲ್ಲ ಅಂತ ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಕೇಳುವಂಥದ್ದು ನೋಂದಣಿ ಹೊಂದಿದ ಒಟ್ಟು ವರ್ಷಗಳು, ಅಂದರೆ ನಿಮಗೆ ಈ ನೀ ಲೇಬರ್ ಕಾರ್ಡ್ ಮಾಡಿಸ್ಕೊಟ್ಟು ನಿಮಗೆ ಎಷ್ಟು ವರ್ಷ ಆಗಿದೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ಕೇಳುವಂಥದ್ದು ಸ್ನೇಹಿತರೆ ನಿಮ್ಮ ಅಡ್ರೆಸ್ ಕೇಳುತ್ತೆ, ಅಂದರೆ ಫಲಾನುಭವಿಯ ಟೋಟ್ಲ್ ವಿಳಾಸ ಕೇಳುತ್ತೆ, ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲು ಕೇಳುವಂಥದ್ದು ಸ್ಟೇಟು, ನಂತರ ಜಿಲ್ಲೆ, ನಂತರ ತಾಲೂಕು, ನಂತರ ನಿಮ್ಮ ಪಂಚಾಯತ್ ಪೋಸ್ಟ್ ಕೇಳುತ್ತೆ, ನಂತರ ನಿಮ್ಮ ಗ್ರಾಮ ಕೇಳುತ್ತೆ, ವಾರ್ಡ್ ಕೇಳುತ್ತೆ, ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಆಯ್ಕೆ ಮಾಡ್ಕೊಳ್ಳಿ. ಲಾಸ್ಟಿಗೆ ವಿಲೇಜ್ ಕೇಳುತ್ತೆ. ನಂತರ ಸ್ನೇಹಿತರೆ ಕೇಳುವಂಥದ್ದು ಬ್ಯಾಂಕಿನ ವಿವರಗಳು. ಸೊ ನಿಮಗೆ ಪಿಂಚಣಿ ಬರಬೇಕಲ್ವ, ಪಿಂಚಣಿ ಬರಬೇಕಲ್ಲ ಎವ್ರಿ ಮಂತು. ಸೊ ಯಾವ ಅಕೌಂಟಿಗೆ ಹೋಗಬೇಕು ಆ ಅಕೌಂಟ್ನ ನಂಬರ್ನ ಆಯ್ಕೆ ಮಾಡ್ಕೊಳ್ಳಿ. ಮೊದಲು ಕೇಳುವಂಥ ಬ್ಯಾಂಕಿನ ಹೆಸರು ಕೇಳುತ್ತೆ, ಯಾವ ಬ್ಯಾಂಕು ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ಬ್ಯಾಂಕಿನ ಬ್ರ್ಯಾಂಚಿನ ಹೆಸರು, ಶಾಖೆ ಹೆಸರು, ಅದನ್ನು ಟೈಪ್ ಮಾಡ್ಕೊಳ್ಳಿ. ನಂತರ ಕೇಳುವಂಥದ್ದು ಬ್ಯಾಂಕಿನ ಅಕೌಂಟ್ ನಂಬರ್ ಕೇಳುತ್ತೆ, ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನಂತರ ಕೇಳುವಂಥ ಬ್ಯಾಂಕಿನ ವಿಳಾಸ, ನಂತರ ಐ ಎಫ್ ಎಸ್ ಕೋಡು. ಸೊ ಕರೆಕ್ಟಾಗಿ ನೋಡಿಕೊಂಡು ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ ಸರ್, ಇದಕ್ಕೇ ಎವ್ರಿ ಮಂತು ಅಮೌಂಟ್ ಸೆಂಡ್ ಆಗೋದು. ನಂತರ ಐ ಎಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಳೆದ ನಂಬರ್ ಇಟ್ಕೊಳ್ಳಿ, 4396 7 ಈ ನಂಬರ್ ಎಂಟ್ರಿ ಮಾಡಿಕೊಂಡು ಕಳೆದ ಬಾಟಮ್ ಹಾಕೋದಲ್ಲ ಕ್ರೀ ಬಟನ್ ಸಬ್ಮಿಟ್ ಅಂತ, ಸಬ್ಮಿಟ್ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ನಿಮ್ಮ ಲೇಬರ್ ಕಾರ್ಡ್ ಹಾಗೆಯೇ ಆಧಾರ್ ಕಾರ್ಡ್ ಫೋಟೋಸು ಹಾಗೆಯೇ ಬ್ಯಾಂಕಿನ ಪಾಸ್ಬುಕ್ ಎಲ್ಲ ಸ್ಕ್ಯಾನ್ ಮಾಡಿ PDF ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಿ ಸ್ನೇಹಿತರೆ. ನಂತರ ನಿಮಗೊಂದು ರೆಫರೆನ್ಸ್ ನಂಬರ್ ಸಿಗುತ್ತೆ, ರೆಫರೆನ್ಸ್ ನಂಬರ್ನ ಪ್ರಿಂಟ್ ತಗೊಳ್ಳಿ. ಸೊ ಇಷ್ಟು ಎಲ್ಲ ಡಾಕ್ಯುಮೆಂಟ್ ಎತ್ಕೊಂಡು ನಿಮ್ಮ ಹತ್ತಿರದ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಲೋಡ್ ಕೊಡಿ ಸ್ನೇಹಿತರೆ. ಅವರು ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ, ಆ ಅಪ್ಲಿಕೇಶನ್ ಫಾರ್ಮ್ ನಂಬರ್ ಬಂದು 12, ಅಪ್ಲಿಕೇಶನ್ ಫಾರ್ಮ್ ನಂಬರ್ ಬಂದು 12, ಅದನ್ನ ಫಿಲಪ್ ಮಾಡಿ ಮತ್ತು ಮುಂದೆ ಹೇಳಿದ ಡಾಕ್ಯುಮೆಂಟ್ಸ್ ಎಲ್ಲ ಅಟ್ಯಾಚ್ ನೋಡಿಕೊಟ್ರೆ ಅವರು ನಿಮ್ಮ ಅಪ್ಲಿಕೇಶನ್ ಮೂವ್ ಮಾಡ್ತಾರೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ₹3000 ಪಿಂಚಣಿ ಪಡೋದಕ್ಕೆ ಅರ್ಜಿ ಹಾಕ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಬಂಧು ಬಳಗ, ಸ್ನೇಹಿತರು, ನೆಂಟರು, ಫ್ಯಾಮಿಲಿ ಎಲ್ಲರಿಗೂ ಈ ಮಾಹಿತಿನ ಶೇರ್ ಮಾಡಿ, ಯಾಕೆಂದರೆ ಈ ಸ್ಕೀಮ್ನ ಅನುಕೂಲ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ, ಹಾಗೆಯೇ ಈ ರೀತಿಯಾದ ಉಪಯುಕ್ತ ಮಾಹಿತಿಗೆ ನಮ್ಮ PKV ಕನ್ನಡ ಯೂಟ್ಯೂಬ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.